जय जय मंगल गौरी ताये करुणारस निलये निकाये जय जय मंगल गौरी ताये करुणारस निलये निकाये जय जय मंगल गौरी ताये अष्ट विनायक नमो नमः गणपति बप्पा मोरया मंगल मूर्ति मोरया ओम गंगणपतये नमो नमः श्री सिद्धि विनायक नमो नमः अष्ट विनायक नमो नमः गणपति बप्पा मोरया मंगल मूर्ति मोरया मोदक माडलु बेकागुव सामग्रीगळु ಮೊದಲಿಗೆ ಒಂದು ಕಪ್ ಮೈದಾ, ಅದಕ್ಕೆ ನಾಲ್ಕು ಚಮಚ ಸಣ್ಣ ರವೆ ಅಥವಾ ಚಿರೋಟಿ ರವೆ, ಎಣ್ಣೆ, ಒಂದು ಕಪ್ ಕೊಬ್ಬರಿ, ಅರ್ಧ ಕಪ್ ಬೆಲ್ಲ, ತುರಿದ ಬೆಲ್ಲ, ಹಾಗೆ ಹುರುಗಡಲೆ, ಹಾಗೆ ಏಲಕ್ಕಿ ಪುಡಿ ಸ್ವಲ್ಪ. ಹುರುಗಡಲೆಯನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಮೈದಾ ಹಾಗೂ ಚಿರೋಟಿ ರವೆಯನ್ನು ಒಟ್ಟಾಗಿ ಮಿಶ್ರಣ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಗೆ ಎಣ್ಣೆ ಸೇರಿಸಿ ಚೆನ್ನಾಗಿ ನಾದಿಕೊಂಡು ಕಲಸಿ ಒಂದು ಗಂಟೆ ಟೈಮ್ನಷ್ಟು ಅದು ನೆನೆಯೋದಕ್ಕೆ ಬಿಟ್ಬಿಡಿ. ಒಂದು ಮಿಕ್ಸಿ ಜಾರ್ಗೆ ತುರಿದಿಟ್ಟುಕೊಂಡಂತಹ ಕೊಬ್ಬರಿ, ಹಾಗೆ ಸೆರೆದಿಟ್ಕೊಂಡಂತಹ ಬೆಲ್ಲ, ಪುಡಿ ಮಾಡಿದ ಹುರುಗಡಲೆ, ಏಲಕ್ಕಿ ಪುಡಿ ಇಷ್ಟನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳಿ. ಹಾಗೆ ಎಲ್ಲವನ್ನು ಒಟ್ಟಿಗೆ ಕಲಸಿ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಒಂದು ಉಂಡೆ ಕಣಕ ತಗೊಂಡು ಹೀಗೆ ಒಂದು ನಾನು ಗುಡ್ ಲೈಫ್ ಹಾಳೆ ತೊಗೊಂಡಿದ್ದೀನಿ, ಅದರ ಮೇಲೆ ಇಟ್ಟು ಅದರ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ, ಅದಕ್ಕೆ ಚೆನ್ನಾಗಿ ತುಪ್ಪ ಮತ್ತು ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ಇದನ್ನು ಹೀಗೆ ಒಂದು ಪೂರಿ ಆಕಾರಕ್ಕೆ ಲಟ್ಟಿಸ್ಕೊಂಡಿದ್ದೀನಿ. ಈಗ ಒಂದು ಉಂಡೆ ಕಣಕ ತಗೊಂಡು ಇದರ ಮಧ್ಯದಲ್ಲಿ ಇಟ್ಟು ಇದರ ನಾಲ್ಕು ಮೂಲೆಗಳನ್ನು ಎಲ್ಲ ಮೂಲೆಗಳನ್ನು ಒಟ್ಟಿಗೆ ಜೋಡಿಸ್ಕೊಳ್ತೀನಿ. ತದನಂತರ ಒಳಗೆ ಹಾಕಿದ್ದಂತಹ ಹೂರ್ಣ ಹೊರಗಡೆ ಬರದೇ ಇರೋ ಹಾಗೆ ಚೆನ್ನಾಗಿ ಇದನ್ನು ಸ್ವಲ್ಪ ಈ ರೀತಿ ನುಲುಚಿದ್ರೆ ಅದು ಹೊರಗಡೆ ಬರೋದಿಲ್ಲ. ನೋಡಿ, ಈ ರೀತಿ ಆಕಾರದಲ್ಲಿ ಮಾಡ್ಕೋಬೇಕು. ಈ ರೀತಿ ಮಾಡಿಟ್ಟುಕೊಂಡ ಮೋದಕವನ್ನು ಎಣ್ಣೆಯಲ್ಲಿ ಮಧ್ಯಮ ಉರಿಯಲ್ಲಿ ಒಂದೊಂದಾಗಿ ಕರಿಯಬೇಕು. ಕಂದು ಬಣ್ಣ ಬರುವವರೆಗೂ ಕರೆದ ಮೋದಕ ಈಗ ದೇವರ ನೈವೇದ್ಯಕ್ಕೆ ಸಿದ್ಧವಾಗಿದೆ. ಕರ್ತಾ ದುಃಖ ಹರ್ತಾ ವಾರ್ತಾ ವಿಘ್ನಾಚಿ ಗುರುವಿ ಪುರುವಿ ಪ್ರೇಮ ಕೃಪಾ ಜಯಾಚಿ ಸರ್ವಾಂಗಿ ಸುಂದರ ಋತಿ ಸಿಂಧೂರಾಚಿ ಕಾಂತಿ ಜಲಕೆ ಮಾಲ ಮುಕ್ತಾ ಫಲಾಂಚಿ ಜಯ ದೇವ ಜಯ ದೇವ ಜಯ ದೇವ ಜಯ ದೇವ ಜಯ ಮಂಗಳ ಮೂರ್ತಿ ದರ್ಶನ ಮಾತ್ರೆ ಮನ ಕಾಮನಾ ಪೂರ್ತಿ ಜಯ ದೇವ ಜಯ ದೇವ ಜಯ ದೇವ ಜಯ ದೇವ ಜಯ ಮಂಗಳ ಮೂರ್ತಿ ದರ್ಶನ ಮಾತ್ರೆ ಮನ ಕಾಮನಾ. Happy Gauri Ganesha to all of you and your families.